ಕೂಡ ಹಿಂಭಾಗದಲ್ಲಿ ಇರಬಹುದು ಬಿಜೆಪಿ ಸರ್ಕಾರ. ಎರಡೂ ಸರ್ಕಾರಗಳ ಆಡಳಿತವನ್ನ ನೀವು ನೋಡಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ 7 ವರ್ಷಗಳಾಯ್ತಾ ಬಂದರು. 7 ವರ್ಷಗಳು ಮೇಟಿಂಗ್ನಲ್ಲಿ 7 ವರ್ಷ ಯಡಿಯೂರಪ್ಪ ಹಿಂದಿನ ಮುಖ್ಯಮಂತ್ರಿ ಇದ್ರು, ಈಗಲೂ 2 ವರ್ಷದಿಂದ ಮುಖ್ಯಮಂತ್ರಿ ಇದ್ದಾರೆ. ಎರಡೂ ಸರ್ಕಾರಗಳ ಆಡಳಿತ ನಿಮ್ಮ ಅನುಭವ ಬಂದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. 2014ರಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು. ಆಗ ನರೇಂದ್ರ ಮೋದಿಯವರು ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯ ಅಭ್ಯರ್ಥಿಯಾದರು. ದೇಶದ ಉತ್ತರಕ್ಕೆ ದೇಶದ ಜನರಿಗೆ ಭರವಸೆಗಳನ್ನು ಕೊಟ್ಟು ನಾನು ಅವರ ಮಾತುಗಳನ್ನ ಅವರ ಭರವಸೆಗಳನ್ನು ಇಲ್ಲಿವರೆಗೆ ನೋಡಿದಾಗ ನನಗೆ ಸ್ಪಷ್ಟವಾಗಿ ಅನಿಸ್ತದೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಹೆಸರು ಸುಳ್ಳೇದಂತ ಪ್ರಧಾನಮಂತ್ರಿ ಯಾವಾಗಲೂ ಬಂದಿರಲಿಲ್ಲ. ಸುಳ್ಳೇದಕ್ಕೆ ನೊಬೆಲ್ ಪ್ರೈಸ್ ಯಾರಿಗಾದ್ರೂ ಸಿಕ್ಕಬೇಕಾದ್ರೆ ಅದು ಪ್ರಧಾನಮಂತ್ರಿಗೆ ಸಿಕ್ಕಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ. ಎರಡ್ 2014ರಲ್ಲಿ ಹೇಳಿದ್ರು ವಿದೇಶದಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ಕಪ್ಪು ಹಣ ಇದೆ, ಲಕ್ಷಾಂತರ ಕೋಟಿ ರೂಪಾಯಿಗಳಿದ್ದಾವೆ, 3 ತಿಂಗಳಲ್ಲಿ ವಿದೇಶದಿಂದ ಕಪ್ಪು ಹಣ ತಂದು ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ಎಲ್ಲರ ಅಕೌಂಟ್ಗಳಿಗೆ ಜಮಾ ಮಾಡಿಬಿಡ್ತೇನೆ ಮಾಡಿದ್ರ 15 ಪೈಸೆನಾದ್ರು ಮಾಡಿದ್ರೆ ಆಗಿಲ್ಲ, ತರಲಿಲ್ಲ, 1 ರೂಪಾಯಿ ತರಲಿಲ್ಲ ವಿದೇಶದಿಂದ ಕಪ್ಪು. ₹1 ತರಲಿಲ್ಲ. ಯುವಕರಿಗೆ ಈ ದೇಶದ ಯುವಕರಿಗೆ ರಮೆಯನ್ನ ಹುಟ್ಟಿಸಿದ್ರು. ಪಾಪ ನರೇಂದ್ರ ಮೋದಿಯನ್ನು ನಂಬಿಕೊಂಡು ಯುವಕರು, ನಿರುದ್ಯೋಗಿ ಯುವಕರು ಎಲ್ಲ ಕಡೆ ಮೋದಿ 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 ಹೇಳಿ ಪಾಪ ಭ್ರಮೆಯಲ್ಲಿ ಮೋದಿ ಏನೋ ಬದಲಾವಣೆ ಮಾಡಿಬಿಡ್ತಾರೆ ಈ ದೇಶದಲ್ಲಿ ಮೋದಿ. ಇವತ್ತು 1 ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತೇನೆ. 5 ವರ್ಷಗಳಲ್ಲಿ